ಏನು ಕರ್ನಾಟಕ ಸರ್ಕಾರ ಮೊನ್ನೆ ಬೊಮ್ಮಾಯಿ ಬಿಜೆಪಿ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪಿಟಿಸಿಎಲ್ ಆಕ್ಟ್ 78 79 ಸಾಲದು ಇವತ್ತು ಅಹೋರಾತ್ರಿ ಧರಣಿ ಮೊನ್ನೆ ಗ್ರಾಂಡ್ ಪ್ರಕಾಶ್ ಸ್ವಾಮೀಜಿಗಳು ಮಾಡಿದಾಗ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೋಗಿ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಬಗೆಹರಿಸ್ತೀನಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತ ಕೂಡ ಹೇಳಿದರು ಇವತ್ತು 15 50 ದಿನ ಎಲ್ಲ ಹೋಯಿತು ಈಗ 39 ದಿನಕ್ಕೆ ಕಾಲಿಟ್ಟಿದೆ ಮತ್ತೆ ಹೋರಾಟ ಇವತ್ತು ದೀನ ದಲಿತರು ಪಾಪ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಕೂತಿದ್ದಾರೆ ಇವತ್ತು ಯಾರು ಕೂಡ ಅವರ ಕಷ್ಟ ಸುಖಗಳ ಸ್ಪಂದಿಸ್ತಾ ಇಲ್ಲ ಕರ್ನಾಟಕ ಸರ್ಕಾರ ಇವತ್ತು ಮನ್ನ ಏನು ಎಸ್ಸಿ ಎಸ್ಟಿ ಶಾಸಕರು ಇದ್ದೀರಿ ಎಂಪಿಗಳು ಇದ್ದೀರಿ ನಾಚಿಕೆ ಆಗಬೇಕು ನಿಮಗೆ ದಲಿತ ಪರವಾಗಿಲ್ಲದೆ ಮೇಲ್ಜಾತಿಗಳ ಓಲೈಕೆ ಓಲೈಸ್ಕೊಂಡು ಒಂದು ಏನದು ಒಂದು ಸಂಘ ಪರಿವಾರದ ಜೊತೆಯಲ್ಲಿ ಕೈ ಜೋಡಿಸಿ ನೀವು ಆ ಥರ ಮಾಡ್ತಾ ಇದ್ರಿ ಬಬ್ಬೆ ಹೊಡೆ ಥರ ಮಾಡ್ತಾ ಇದ್ರಿ ದಯವಿಟ್ಟು ಬೇಡ ಎಲ್ಲ ಎಸ್ಸಿ ಎಸ್ಟಿಗೂ ಬದುಕಬೇಕಾದ್ರೆ ಪಿ ಟಿ ಸೆಲ್ ಕಾಯ್ದೆ ಬದುಕಬೇಕಾಗ್ತದೆ ಇಲ್ಲಿ ಜೀವನ ನಡೆಯಬೇಕಾಗ್ತದೆ ಇವತ್ತು ನಾವೆಲ್ಲ ಬದುಕಿದ್ದೀವಿ ಅಂದ್ರೆ ನಮ್ಮ ಹೋರಾಟ ಇದೆಯೇ ಅಂದ್ರೆ ಅದು ಪಿ ಟಿ ಸೆಲ್ ಕಾಯ್ದೆಯಿಂದ ಮಾತ್ರ ನಾವೆಲ್ಲರಿಗೂ ದಲಿತರು ಬದುಕಬೇಕಾದ್ರೆ ಎಸ್ಸಿ ಎಸ್ಟಿಗಳು ಉಳಿಬೇಕಾದ್ರೆ ಇವತ್ತು ಪಿ ಟಿ ಸೆಲ್ ಕಾಯ್ದೆನ ತ್ವರಿತವಾಗಿ ತೆಗೆದು ಮುಂದಿನ ಚುನಾವಣೆಯಲ್ಲಿ ನಾವು ದಲಿತ ಪರವಾಗಿದ್ದೀವಿ ನಮಗೆ ಓಟ್ ಹಾಕಿ ಅಂತ ನೀವು ಕೇಳಂತ ದಯ ನಿಮಗೂ ಬರಬೇಕು ಅರೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಓಟ್ ಹಾಕಬೇಕಪ್ಪ ಅಂತ ಹೇಳಿಬಿಟ್ಟು ನಮಗೂ ಕರ್ಣೆ ಬರಬೇಕು ಅಂತ ಹೇಳಬೇಕಾದ್ರೆ ಎಸ್ ಸಿ ಎಸ್ ಟಿಗಳಿಗೆ ನೀವು ಪರವಾಗಿ ನಿಂತು ಅವ್ರಿಗೆ ಒಳ್ಳೆಯ ಸೂಕ್ತವಾದ ಒಂದು ಉಚ್ಚ ನ್ಯಾಯಾಲಯ ಆದೇಶಕ್ಕೆ ನೀವು ಬುನಾದಿ ಹಾಕಬೇಕು ಸುಗ್ರೀವಾಗಿ ತರಬೇಕಂತ ತಮ್ಮಲ್ಲಿ ಮನವಿ ಜೈ ಹಿಂದ್ ಜೈ ಭಾರತ್.